नमस्ते वीक्षकरे, उत्तर कर्नाटक अडिगे मनेगे स्वागत। इवत्तु नानु माडि तोरिसो रेसिपि आलूगड्डेयिंद माडुवंत सेव। आलूगड्डेयिंद माडुवंत सेव माडलु बेकागिरुव सामग्रिगळु, मोदलनेयदागि ओंदु बेयिसिसलु इट्टिरुव आलूगड्डे, 2 कप् अक्कि हिट्टु, स्वल्प जीरिगे, चिटिके अरिशिन पुडि, रुचिगे तक्कष्टु उप्पु, 2 टेबल स्पून अच्चकारद पुडि, चिटिके इंगु, स्वल्प बेण्णे, करेलु बेकागुवष्टु एण्णेयन्नु तेगेदुकोळ्ळि। आलूगड्डे सेव माडुव विधान। मोदल बेयिसिरुव आलूगड्डेयन्नु तुरिमणियल्लि तुरिदुकोळ्ळि। ಈ ರೀತಿ ತುರಿದು ರೆಡಿ ಮಾಡಿಕೊಳ್ಳಿ। ತುರಿದಿರುವ ಆಲೂಗಡ್ಡೆ ಒಂದು ಬೌಲಿಗೆ ಹಾಕಿ, ಚಿಟಿಕೆ ಅರಿಶಿನ ಪುಡಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ಜೀರಿಗೆ ಹಾಕಿ, 2 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಹಾಕಿ, ಚಿಟಿಕೆ ಇಂಗ್ ಹಾಕಿ, 2 ಕಪ್ ಅಕ್ಕಿ ಹಿಟ್ಟು ಹಾಕಿ, ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಬೆಣ್ಣೆ ಹಾಕಿ, ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಾ ಹಿಟ್ಟನ್ನು ರೆಡಿ ಮಾಡಿಕೊಳ್ಳಿ। ಈ ರೀತಿ ಚಪಾತಿ ಹಿಟ್ಟಿನ ಹದ ಬರುವವರೆಗೆ ಕಲಸಿಕೊಳ್ಳಿ। ಈ ರೀತಿ ಕಲಸಿರುವ ಹಿಟ್ಟನ್ನು ಒಂದು ಚಕ್ಲಿ ಒರಳಿಗೆ ಸಣ್ಣ ಹೋಲಿರುವ ಒಂದು ಬಿಲ್ಲೆಯನ್ನು ಹಾಕಿ ಒರಳಿಗೆ ಹಿಡಿಯುವಷ್ಟು ಹಿಟ್ಟನ್ನು ಹಾಕಿ ರೆಡಿ ಮಾಡಿಕೊಳ್ಳಿ। ಈಗ ಒಂದು ಪಾತ್ರೆಯಲ್ಲಿ ಕರಿಯಲು ಬೇಕಾಗುವಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿಯಾದ ನಂತರ ಮುಂಚೆ ರೆಡಿ ಮಾಡಿಟ್ಟಿದ್ದವಲ್ಲ ಚಕ್ಲಿ ಒರಳಲ್ಲಿ ಹಿಟ್ಟು, ಆ ಹಿಟ್ಟಿನಿಂದ ಸೇವೆಗಳನ್ನು ಎಣ್ಣೆಯಲ್ಲಿ ಒತ್ತಿಕೊಳ್ಳಿ। ಲೋ ಫ್ಲೇಮ್ನಲ್ಲಿ ಎರಡೂ ಬದಿ ಫ್ರೈ ಮಾಡಿದರೆ ಬಿಸಿ ಬಿಸಿಯಾಗಿರುವಂತ ಆಲೂಗಡ್ಡೆ ಸೇವ್ ಸವಿಯಲು ರೆಡಿ। ಈ ರೀತಿ ಆಲೂಗಡ್ಡೆ ಸೇವ್ ಮಾಡಿಟ್ಟರೆ ನೀವು ಟೀ ಟೈಮ್ ನಲ್ಲಿ ಲೈಟ್ ಆಗಿ ಸ್ನ್ಯಾಕ್ಸ್ ರೂಪದಲ್ಲಿ ಬಳಸಬಹುದು। ನೀವು ಉಪ್ಪಿಟ್ಟಿಗೆ ಅವಲಕ್ಕಿ ಕೂಡ ಹಾಕಿಕೊಂಡು ಸವಿಯಬಹುದು। ಆಲೂಗಡ್ಡೆ ಸೇವ್ ಮಾಡುವ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು।